ಈ ಚನ್ನಪಟ್ಟಣದಲ್ಲಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ನಾನು ಬೆಳಗ್ಗೆಯಿಂದ ಸುಮಾರು ಕಾಲೋನಿಗಳ ದಲಿತರ ಕಾಲೋನಿಗಳು ಮುಸಲ್ಮಾನ್ ಕಾಲೋನಿಗಳಿಗೂ ಹೋಗಿದ್ದೆ. ಅಲ್ಲಿ ಎಲ್ಲರೂ ಮಾತಾಡೋದು ಒಂದೇ ಮಾತು, ಈ ಸಾರಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎನ್ ಡಿ ಎ ಸರ್ಕಾರ ಬೇಕಾಗಿದೆ. ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಸುಪುತ್ರ ಏ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅವರು ತೆನೆ ಹೊತ್ತ ಮಹಿಳೆಗೆ ಓಟನ್ನು ಹಾಕೋದ್ರ ಮುಖಾಂತರವಾಗಿ ಈ ರಾಜ್ಯದ ಒಂದು ಭವಿಷ್ಯವನ್ನು ಕಾಪಾಡಬೇಕು. ಈ ಕಾಂಗ್ರೆಸ್ನವರು ನಿರಂತರವಾಗಿ ಕ್ರೀಡೆ ಗ್ಯಾರಂಟಿಗಳ ಹೆಸರಿನಲ್ಲಿ ಗೊಂಬಿ ಮಾಡಿ ಮೋಸದ ಆಟದಿಂದ ಇವತ್ತು ಅವ್ರು ಗೆದ್ದಿದ್ದಾರೆ. ಅವರನ್ನು ಯಾವ ಕಾರಣಕ್ಕೂ ನಾವು ಕ್ಷಮಿಸಕ್ಕೆ ನೋಡಿಲ್ಲ. ಈ ಚನ್ನಪಟ್ಟಣವನ್ನು ನಾವು ಜೆ ಡಿ ಎಸ್ಗೆ ಮತ ಚಲಾಯಿಸೋದ್ರ ಮುಖಾಂತರವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸಮೀಕ್ಷೆ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ನಾನು ಇವತ್ತು ನನ್ನ ಸಮೀಕ್ಷೆ ಪ್ರಕಾರ ನಾನು ಓಡಾಡೋದಂತ ರೀತಿಯಲ್ಲಿ ಇವತ್ತು ರಾಜ್ಯದ ಜನ ಇವತ್ತು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಏನು, ಇವತ್ತು ಗೋಲ್ಮಾಲ್ ಸರ್ಕಾರ ಇದೆ.